You see this. Mr. Rao is an officer at Bangalore. He owns two houses. The first house is at Hubli. Was constructed on 31st March 2015. 15 completed. Okay. And it has been let out at a rent of Rs. 4,000 per month. First house constructed in 2015 and let out at the rate of 4,000 per month. What is the annual rent? Varshak baadige etta aagutte? Tingali 4,000 adara. Kelasa agutte alva helu? Yaru uttara kodri. ಒಂದ್ ತಿಂಗಳಿಗೆ 4,000 ರೂಪಾಯಿ ಬಾಡಿಗೆ ಐತಿ, ವರ್ಷಕ್ಕೆ ಬಾಡಿಗೆ ಎಷ್ಟ? 48,000 ಆಗ್ತದೆ. ಇನ್ನ ಸೆಕೆಂಡ್ ಹೌಸ್ ನೋಡು, ದಿ ಸೆಕೆಂಡ್ ಹೌಸ್ ಈಸ್ ಅಟ್ ಬೆಂಗಳೂರ್. ಸೆಕೆಂಡ್ ಹೌಸ್ ಈಸ್ ಅಟ್ ಬೆಂಗಳೂರ್. ಮೊದಲೇ ಹೌಸ್ ಹುಬ್ಳ್ಯಾಗ ಐತಿ, ಹುಬ್ಳ್ಯಾಗ ಒಂದ್ ಮನಿ ಕಟ್ಟಿದ, ಅದನ್ನ ಬಾಡಿಗೆ ಕೊಟ್ಟಿದ, ಅದ್ರ ಬಾಡಿಗೆ 48,000 ಆಗ್ತೈತಿ. Second house is at Bangalore, which was constructed on 1-2-2019 completed and was occupied by him for his own residence. Avan swanta kettanta money. Okay. He took a loan of with 70,000 on 1-8-2017 at 12% per annum. 1-8-2012 ka 12% ಬಡ್ಡಿಲೆ ಲೋನ್ ತಗೊಂಡಿದ. ಇಂಟ್ರೆಸ್ಟ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ದಿ ಹೌಸ್, ನಥಿಂಗ್ ಹ್ಯಾಸ್ ಬಿನ್ ಪೇಡ್ ಆಫ್ ದಿಸ್ ಲೋನ್. ಆ ಲೋನ್ ಬಗ್ಗೆ ಏನೂ ಕೊಟ್ಟಿಲ್ಲ ಅಂತ ಹೇಳ್ತಾವ. ಟೀತ ವಾಟ್ ಈಸ್ ಲೋನ್ ಟೇಕನ್? ಲೋನ್ ಟೇಕನ್ ಬೈ ದಿ ಅಸೆಸಿ ಇಸ್ 70,000. ಓಕೆ, 70,000 ಇಸ್ ದಿ ಲೋನ್ ಟೇಕನ್. ಇಟ್ ಇಸ್ ಟೇಕನ್ ಆನ್ 1-8-2017 and construction was completed on 1-2-2019. For this period, you have to calculate interest on loan. Okay. That is from 1-8-2018 to the next year end, completion year end, you have to calculate the interest. That is, you see the note given in the problem. On 70,000, they calculated 8 months interest. Okay. 2018. You have to calculate the interest of the construction period. Construction was completed in the year 18-19. What is the interest? You calculate and tell me. For the year 17-18, 18-19 guest bidaktati. Sorry, 17-18. Yavala? 8-9-10-11-12. 12-1-2-3. 8 months interest. Yes, Dr. T. 17-18. Yes, Dr. T. Can you calculate my help? 5,600. ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅದಕ್ಕ ಡೇಟ್ ಒಂದ್ ಸ್ವಲ್ಪ ತಿದ್ದು ಬರ್ಕೋರಿ ನೀವು. ಎಷ್ಟು ಬರ್ರಿ ಡೇಟ್ ಅದ?
ಆಕ್ಚುಲಿ ಅದು ಹಳಿ ಕ್ವೆಶ್ಚನ್ ಪೇಪರ್ ನಾವು ಬರೀ ಮುಂದೆ ಏನ್ ಮಾಡ್ಯಾ ಅಂದ್ರೆ ಒನ್ ಇಯರ್ ಜಾಸ್ತಿ ಕೊಡಿದ ಟೀಟ ಟೀಟ ನೀವು ಅಸೆಸ್ಮೆಂಟ್ ಇಯರ್ ಅದ 2021 ಇದ ಡೇಟ್ ಎಷ್ಟ್ ಐತಿದ 1/2/1989 ಐತಿ ಐತಿ ಈ ಡೇಟ್ ಇಲ್ಲಿ ಕೊಟ್ಟಲ್ಲ 1/8/2017 ಕೊಟ್ಟಲ್ಲ ಇದನ್ನ ಏನ್ ಮಾಡ್ರಿ 18 ಮಾಡ್ರಿ 1/8/2018 ಮಾಡಿ 1/8/2018 ಮಾಡಿ 8 ತಿಂಗಳದ ಮಾತ್ರ ತಗೋರ್ ಟೀಟ ಇದನ್ನ ಸ್ವಲ್ಪ ಡೇಟ್ ಚೇಂಜ್ ಮಾಡ್ರಿ ಇದು 1/8/2019 ಮಾಡ್ರಿ ಅಷ್ಟ 1/8/2019 ಮಾಡ್ರಿ ನಿಮ್ದು ಆನ್ಸರ್ ಎಷ್ಟೈತೆ ಅಷ್ಟು ಬರ್ತೈತಿ ಕ್ಲಿಯರ್ ಆಯ್ತು ಎಷ್ಟು ಬಡ್ಡಿ ಆಗ್ತತಿ 5,600 ಆಗ್ತತಿ 5,600 ಇಂಟ್ರೆಸ್ಟ್ ಆಗ್ತೈತಿ ಯಾವ್ದ ಎರಡನೇ ಮನಿ ಮ್ಯಾಲ ಕ್ಲಿಯರ್ ಯಾವ್ದು ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಈ ಡೇಟ್ ಇದನ್ನ ಸ್ವಲ್ಪ ಡೇಟ್ ಚೇಂಜ್ ಮಾಡ್ಕೋರು 1/8/2018 ಮಾಡ್ರಿ ನಿಮ್ ಆನ್ಸರ್ ಕರೆಕ್ಟ್ ಬರುತ್ತೆ ನೋಡ್ರಿ ಟೀತ 1/8/2018 ಮಾಡ್ಕೋರು ಕ್ಲಿಯರ್ ಆಗ್ತದೆ 1/8/2018 ಇಯರ್ ಮುಗಿದ ತನಕ 19 ತನಕ ಪೂರಾ ವರ್ಷದ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ 5,600 ಇಂಟ್ರೆಸ್ಟ್ ಬರ್ತೈತಿ ಆ 5,600 ಇಂಟ್ರೆಸ್ಟ್ ಗೆ ನಾವು ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಅಂತ ಕರಿತೀವಿ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಅಂತ ಕರಿತೀವಿ ನಥಿಂಗ್ ಹ್ಯಾಸ್ ಬಿನ್ ಪೇಡ್ ಅಂತ ಇದಾವ ಮುನ್ಸಿಪಲ್ ವ್ಯಾಲ್ಯೂ ಕೊಡಿದ ಫಸ್ಟ್ ಹೌಸ್ ಸೆಕೆಂಡ್ ಹೌಸ್ ಮುನ್ಸಿಪಲ್ ಟ್ಯಾಕ್ಸ್ 10% ಈ ಮುನ್ಸಿಪಲ್ ಟ್ಯಾಕ್ಸ್ ಯಾವಾಗಲೂ ನೀವು ಮುನ್ಸಿಪಲ್ ವ್ಯಾಲ್ಯೂ ಆಗ ಮಾಡ್ಬೇಕು ಸರಿಯಾ ನೆನ್ಪಿಟ್ಕೋ ಅಂತರ್ ಫೈರ್ ಇನ್ಶೂರೆನ್ಸ್ ಗ್ರೌಂಡ್ ರೆಂಟ್ ಲ್ಯಾಂಡ್ ರೆವಿನ್ಯೂ ಇವೇನು ಸಂಬಂಧ ಇಲ್ಲ ಬಿಟ್ಟು ಬಿಡ್ರು ತೀತ ಮಿಸ್ಟರ್ ರಾವ್ ಟ್ರಾನ್ಸ್ಪೋರ್ಟ್ ಟು ಹೈದರಾಬಾದ್ ಆನ್ 1/10/2018 ಕ ಹೈದರಾಬಾದ್ ಟ್ರಾನ್ಸ್ಫರ್ ಆಗೈತಿ ತೀತ 1/10/2018 ಕ ಹೈದರಾಬಾದ್ ಕ ಟ್ರಾನ್ಸ್ಫರ್ ಆಗೈತಿ ಇದನ್ನು ಡೇಟ್ ನೀವು ಚೇಂಜ್ ಮಾಡ್ಕೋಬೇಕು ಟೀಟ ಇದು ಡೇಟ್ ತಪ್ಪ ಇದ್ದಿದ್ದು ಈ ಡೇಟು 1/10/2019 ಮಾಡ್ರಿ ಏನ್ ಮಾಡ್ರಿ ಇದನ್ನ 19 ಮಾಡ್ರಿ 2019 1/10/2019 ಮಾಡ್ರಿ ಅದನ್ನ 18 ಮಾಡ್ರಿ ಇದನ್ನ 19 ಮಾಡ್ರಿ ವೇರ್ ಹಿ ರಿಸೈಡ್ಸ್ ಇನ್ ದಿ ರೆಂಟಲ್ ಹೌಸ್ 5,000 ಪರ್ ಮಂತ್ ಅಲ್ಲಿ ಅವ್ನು ಬಾಡಿಗೆ ಮನೆಯಾಗಿದೆ ಅದನ್ನೇನು ನಾವು ವಿಚಾರ ಮಾಡುದಿಲ್ಲ ಟೀಟ and he his house at Bangalore was let out on 1/12/2019 ಬಾಡಿಗೆ ಕೊಟ್ಟದ ಯಾವ್ದನ್ನ ಬೆಳಗ್ ಬೆಂಗಳೂರ್ ದಾಗಿನ ಮನಿ ಹೈದರಾಬಾದ್ ಹೋದ ಇಲ್ಲಿ ಮನಿ ಬಿಟ್ಟ ಅಕ್ಟೋಬರ್ 1 ಹೋದ ಇಲ್ಲಿ ಮನಿ ಡಿಸೆಂಬರ್ ದಾಗ ಬಾಡಿಗೆ ಕೊಟ್ಟ ಹೌದಾ ಅಂದ್ರ ಈ ಮನಿ ಏನ್ ಬೆಂಗಳೂರದ ಮನಿ ಐತಿ ಅವ್ನ ಸ್ವಂತ ಇರೋ ಮನಿ 2 ತಿಂಗಳು ವೆಕೆಂಟ್ ಆಯ್ತು 2 ತಿಂಗಳು ಖುಲ್ಲಾ ಆಯ್ತು 2 ತಿಂಗಳು ಖುಲ್ಲಾ ಇರೋದ್ರಿಂದ ಅಲ್ಲಿ ವೆಕೆನ್ಸಿ ಅಲವನ್ಸ್ ಕೊಡ್ಬೇಕಾಗ್ತದ ನೀವು ಸರಿಯಾ ನೆನ್ಪಿಟ್ಕೊಡ್ರಿ ಇದು 19 ಮಾಡ್ರಿ 1/10/2019 ಮಾಡ್ಕೋರಿ ನಿಮ್ ಪ್ರಾಬ್ಲಮ್ ಬುಕ್ ದಾಗ ಟೀತ ಆಮೇಲೆ ವಿಚ್ ಈಸ್ ಹಿ ರಿಸೈಡ್ ಅಂತ ಕೊಟ್ಟಿದ್ದಾನ ಬೆಂಗಳೂರ್ ಹೌಸ್ ವಾಸ್ ಲೆಟ್ ಔಟ್ ಆನ್ ಎ ರೆಂಟ್ ಆಫ್ ರುಪೀಸ್ 3,000 ಪರ್ ಮಂತ್ ತಿಂಗಳ ಬಾಡಿಗೆ ಎಷ್ಟ 300 ರೂಪಾಯಿ ಬಾಡಿಗೆಲೆ ಕೊಟ್ಟ
ತಿಂಗಳ 300 ರೂಪಾಯಿ ಬಾಡಿಗೆ ಬಾಡಿಗೆ ಕೊಟ್ಟ 300 ರೂಪಾಯಿ ಬಾಡಿಗೆ ಕೊಟ್ಟರೆ ನೀವು ವರ್ಷದ ಬಾಡಿಗೆನ ಕ್ಯಾಲ್ಕುಲೇಟ್ ಮಾಡಬೇಕು ಸರಿಯಾ ನೆನಪಿಟ್ಕೋ ಏನ್ ಮಾಡಬೇಕು 300 ರೂಪಾಯಿ ಬಾಡಿಗೆ ಕೊಟ್ಟರೆ ವರ್ಷಕ್ಕೆ ಬಾಡಿಗೆ ಎಷ್ಟಾಗಿದೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಒಂದು ವರ್ಷದ ರೆಂಟಲ್ ವ್ಯಾಲ್ಯೂ ಎಷ್ಟ ತಿಂಗಳಿಗೆ 300 ರೂಪಾಯಿ ಬಾಡಿಗೆ ಆದ್ರೆ ವರ್ಷಕ್ಕೆ ಬಾಡಿಗೆ ಎಷ್ಟಾಗುತ್ತೆ 36000 ರೂಪಾಯಿ ಆಗ್ತೈತೆ ಕ್ಲಿಯರ್ 36000 ರೂಪಾಯಿ ಆಗ್ತೈತೆ ಟೀಟ ಕಂಪ್ಯೂಟ್ ದಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತಾಂ ಕಂಪ್ಯೂಟ್ ದಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ನೊಂದು ಸ್ವಲ್ಪ ಬಾಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಹೇಳು ಒಂದೇ ಮನೆದ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟು ಐತಿದ್ರೆ 30000 ಐತಿ ಹೌದಾ 30000 ಮುನ್ಸಿಪಲ್ ವ್ಯಾಲ್ಯೂ ಐತಿ ರೆಂಟಲ್ ವ್ಯಾಲ್ಯೂ ಇನ್ಕ ಹೇಳಿ ತಿಂಗಳಿಗೆ 4000 ರೂಪಾಯಿ ರೆಂಟ್ ಐತಿ ವರ್ಷಕ್ಕೆ ರೆಂಟ್ ಎಷ್ಟಾಗ್ತತಿ 48000 ಆಗ್ತೈತಿ ಎರಡುದ್ರಾಗ ದೊಡ್ಡದ ಯಾವುದು ಆಗ್ತೈತಿ ಕೇಳಿದ್ರೆ 48000 ದೊಡ್ಡದು ಆಗ್ತತಿ ಅದನ್ನ ನಾವು ಏನು ಮಾಡ್ತೀವಿ ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಅಂತ ಕರೀತೀವಿ ಮತ್ತೆ ಬೇರೆ ಯಾವ ವ್ಯಾಲ್ಯೂ ಇಲ್ಲ 48000 ದಾಗ ಮುನ್ಸಿಪಲ್ ಟ್ಯಾಕ್ಸ್ 10% ಮುನ್ಸಿಪಲ್ ವ್ಯಾಲ್ಯೂ ಆಗೇ ಮಾಡಬೇಕು ಅಂದ್ರೆ 3000 ಆಗ್ತೈತಿ 48000 ದಾಗ 3000 ಕಳೆದ್ರೆ ಅಂದ್ರೆ 45000 ಉಳಿತೈತಿ 45000 ಕ್ಕೆ ಗ್ರಾಸ್ ಎನ್ಯುವಲ್ ಸಾರಿ ಎನ್ಯುವಲ್ ವ್ಯಾಲ್ಯೂ ಅಂತ ಕರೀತೀವಿ ಆ ಎನ್ಯುವಲ್ ವ್ಯಾಲ್ಯೂ ದಾಗ ನೀವು ಏನು ಆಗಬೇಕು 30% ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹಾಕಬೇಕು ಟೀಟ 30% ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹಾಕಿದ್ರೆ ಅಂದ್ರೆ 45000 ದಾಗ 13500 ಹೋಗ್ತೈತಿ 13500 ಹೋಯ್ತು ಅಂದ್ರೆ 31500 ಏನು ಉಳಿತೈತಿ ಇನ್ಕಮ್ ಫ್ರಮ್ ಫಸ್ಟ್ ಹೌಸ್ ಉಳಿತೈತಿ ಉಳಿತೈತಿ ಇದು ಫಸ್ಟ್ ಹೌಸ್ ಕಂಪ್ಲೀಟ್ ಐತಿ ಇದೇ ರೀತಿ ಸೆಕೆಂಡ್ ಹೌಸು ಕ್ಯಾಲ್ಕುಲೇಟ್ ಮಾಡಬೇಕು ಯಾಕಂದ್ರೆ ಸೆಕೆಂಡ್ ಹೌಸು ಬಾಡಿಗೆ ಕೊಟ್ಟಿದಾವ ಕೊಟ್ಟಿದ್ರಿಂದ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಟೀಟ ಈಗ ಇದನ್ನ ತೆಗಿತೇನೆ ಸ್ಲೈಡ್ ತೋರಿಸ್ತೇನೆ ಇವು ಎರಡು ಡೇಟ್ ಚೇಂಜ್ ಮಾಡ್ಕೋರಿ ಸರಿಯಾಗಿ ನೆನ್ಬಿಡ್ಕೋರಿ ಇಲ್ಲಿ 1/8/2017 ಐತಿ ಇದನ್ನ 1/8/2018 ಮಾಡ್ರಿ ಆನಂತರ ರಾವ್ ಟ್ರಾನ್ಸ್ಪೋರ್ಟ್ ಹೈದರಾಬಾದ್ ಆನ್ 1/10/2019 ಡೇಟ್ ತಪ್ಪು ಕೊಟ್ಟಿದಾವೆ ಎರಡು ಡೇಟ್ ತಪ್ಪು ಇರೋದ್ರಿಂದ ಇವನ್ ತಿದ್ದುಕೋರಿ ಒಂದು 18 ಮಾಡ್ರಿ ಎರಡನೇದ 19 ಮಾಡ್ರಿ ಸರಿಯಾಗಿ ನೆನ್ಬಿಡ್ಕೋರಿ ಇವೆರಡು ಡೇಟ್ ತಿದ್ದಿ ಇಟ್ಟುಕೊಳ್ರಿ ಎರಡು ಡೇಟ್ ತಿದ್ದುಕೊಳ್ರಿ ಎರಡು ಡೇಟ್ ತಿದ್ರಿ ಕರೆಕ್ಟ್ ಆಗಿ ಆಗ್ತೈತಿ ಇದನ್ನ ಈಗ ನೀವು ಸ್ಲೈಡ್ ತೋರಿಸ್ತೀನಿ ಈ ಸ್ಲೈಡ್ ನೋಡ್ರಿ ನೋಡಿದ ಕಾಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡ್ಡಿಂಗ್ ಬರ್ದೆ ನಾನು ಇದು ಟೇಬಲ್ ಹಾಕಿದೆ ಫಸ್ಟ್ ಹೌಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ ಫಸ್ಟ್ ಹೌಸ್ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟೈತಿ 30000 ಐತಿ ಬೇರೆ ಯಾವ ವ್ಯಾಲ್ಯೂ ಎಲ್ಲ ಇದನ್ನ ದಂಡಿಗೆ ಬರ್ತೀನಿ 30000 ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲ ಏನಿಲ್ಲ ನೆಕ್ಸ್ಟ್ ಯಾವ್ದು ಹೋಗ್ತೀನಿ ಎನ್ಯುವಲ್ ರೆಂಟಲ್ ವ್ಯಾಲ್ಯೂ ಎನ್ಯುವಲ್ ರೆಂಟಲ್ ವ್ಯಾಲ್ಯೂ 48000 ಐತಿ 48000 ಬರೋದು ಲೆಸ್ ಅಂದ್ರೆ ಇಲ್ಲ ರೆಂಟ್ ಬರ್ತೈತಿ ಅದು ಏನಿಲ್ಲ ಇದನ್ನ ಮತ್ತೆ ಏನ್ ಮಾಡ್ಲಿ ಲೆಸ್ ಮಾಡೋದು ಏನಿಲ್ಲ ಅದು ಕೌಂಟರ್ 48000 ಬರ್ತೀನಿ 48000 30000 ದೊಡ್ಡದ ಯಾವ್ದು ಆಗ್ತೈತಿ 48000 ದೊಡ್ಡದಾಗ್ತೈತಿ 48000 ಕೆಳಗೆ ಬರ್ಕೊಂಡು ಇದ ಏನಾಗ್ತೈತಿ ಕೇಳಿದ್ರೆ ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಮತ್ತೇನು ಬೇರೆ ಅಡ್ಜಸ್ಟ್ಮೆಂಟ್ ಇಲ್ಲ ಇದ ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಮತ್ತೇನು ಕಂಪೇರಿಸನ್ ಮಾಡೋದಿಲ್ಲ ತೀತಾ ಲೆಸ್ ಮುನ್ಸಿಪಲ್ ಟ್ಯಾಕ್ಸಿಸ್ ಪೇಯ್ಡ್ ಬೈ ದಿ ಓನರ್ 10% ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು ಎದ್ರ ಮೇಲ ಮುನ್ಸಿಪಲ್ ಟ್ಯಾಕ್ಸ್ ಮುನ್ಸಿಪಲ್ ವ್ಯಾಲ್ಯೂ ಮ್ಯಾಗ ಮಾಡ್ಬೇಕು 3000 ಕಳೀರಿ 45000 ಬರ್ತೈತಿ ಬರತ್ತಿ 45000 ಏನಿದು ಎನ್ಯುವಲ್ ವ್ಯಾಲ್ಯೂ ಇನ್ ಇದಕ್ಕೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಬರ್ತೈತಿ ಅದ್ರ ಯಾವ್ದು ಕೇಳಿದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಮಾಡ್ಬೇಕು ಅದ್ರ ಮೇಲ ಆನ್ಯುವಲ್ ವ್ಯಾಲ್ಯೂ ಮ್ಯಾಮ್ 45000 ನೀವು 30% ಮಾಡಿದ್ರೆ 13500 ಬರ್ತೈತಿ ಎರಡನೇದು ಯಾವ್ದು ಕೇಳಿದ್ರೆ ಇಂಟ್ರೆಸ್ಟ್ ಆನ್ ಲೋನ್ ಇಂಟ್ರೆಸ್ಟ್ ಆನ್ ಲೋನ್ ಅಂತೂ ಇದಕ್ಕೆ ಇಲ್ಲ ಇಲ್ಲ ಅಂದ್ಬಿಡಕ್ಕೆ ಇನ್ನೊಂದ ಕಳೀರಿ 13500 13500 ಕಳೆದ್ರೆ ಅಂದ್ರೆ ಎಷ್ಟು ಉಳಿತೈತಿ 31500 ಇದ್ಯಾವುದು ಇನ್ಕಮ್ ಫ್ರಮ್ ಲೆಟ್ ಔಟ್ ಪ್ರಾಪರ್ಟಿ ಇನ್ಕಮ್ ಫ್ರಮ್ ಲೆಟ್ ಔಟ್ ಪ್ರಾಪರ್ಟಿ ಇದು ಫಸ್ಟ್ ಹೌಸ್ ಹೌದಾ ಫಸ್ಟ್ ಹೌಸ್ ಎಲ್ಲದ ಹುಬ್ಳಿ ಮನಿ ಹುಬ್ಳಿ ಮನೆ ಎಷ್ಟು ಇನ್ಕಮ್ ಬರ್ತೈತಿ ಕರೆಕ್ಟ್ ಇನ್ ಎರಡನೇದು ಯಾವ್ದು ಕೇಳಿದ್ರೆ ಅವ್ ಬೆಂಗಳೂರದಾಗ ಮನಿ ಕಟ್ಟಿ ತಾ ಇದ್ದು ಬಿಟ್ಟು ಹೈದರಾಬಾದ್ಗೆ ಹೋಗಿಲ್ಲ ಆ ಎರಡನೇ ಮನೆದು ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು ಯಾಕಂತ ಕೇಳಿದ್ರೆ ಬಾಡಿಗೆ ಕೊಟ್ಟಿದ ಟೀತಾವ್
ಬಾಡಿಗೆ ಕೊಟ್ಟಿರೋದ್ರಿಂದ ಅದರದ್ದು ವ್ಯಾಲ್ಯೂಯೇಷನ್ ಮಾಡಬೇಕು. ಬಾಡಿಗೆ ಕೊಟ್ಟಿರೋದ್ರೆ ಅದ್ರ ವ್ಯಾಲ್ಯೂಯೇಷನ್ ಮಾಡ್ಬೇಕು. ಅದಕ್ಕೆ ಈಗ ನೋಡ್ರಿ ಇಲ್ಲಿ ಅದ್ರ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟು ಐತಿ 24,000 ಐತಿ. 24,000 ಬರೀರಿ, 24,000 ಬರೋದು ಮತ್ ಬೇರೆ ಯಾವ್ದು ವ್ಯಾಲ್ಯೂ ಇಲ್ಲ, ಅದ 24,000 ಡಂಡಿಗೆ ಬರ್ತೈತಿ. ಬರತ್ತಿ ಮುನ್ಸಿಪಲ್ ವ್ಯಾಲ್ಯೂ ಫೇರ್ ರೆಂಟಲ್ ವ್ಯಾಲ್ಯೂ ಬರುತ್ತೆ, ಬರದ ಮೇಲೆ ಅದ ದಂಡಿಗೆ ಬರ್ತತಿ. ಅದ್ ಬಂದ ಮೇಲೆ ನೆಕ್ಸ್ಟ್ ಏನ್ ಬರೀತಿದ್ರ ಆನ್ಯುವಲ್ ರೆಂಟಲ್ ವ್ಯಾಲ್ಯೂ ಬರುತ್ತೆ. ಆನ್ಯುವಲ್ ರೆಂಟಲ್ ವ್ಯಾಲ್ಯೂ ಯಾವ್ದು ಬರೀಬೇಕಂತ ಕೇಳಿದ್ರ ತಿಂಗಳಿಗೆ ಬಾಡಿಗೆ 3,000 ಐತೆ, ವರ್ಷಕ್ಕೆ ಬಾಡಿಗೆ ಎಷ್ಟಾಗ್ತತಿ 36,000 ಆಗ್ತೈತಿ. ಈಗ 36,000 ಬರೀರಿ, ಅದಕ್ಕ 800 ಇಲ್ಲ ರೆಂಟ್ ಬಾಡಿಗೆ ಮುಂಚಿದ್ರ ಕಳಿಬೇಕಾಗ್ತತಿ, ಅದೇನು ಇಲ್ಲ. ಇದ 36,000 ದಂಡಿಗೆ ಬರ್ರಿ. ಈಟ 36,000 ಬರೀರಿ, ಇದ್ರ ದೊಡ್ಡದು ಯಾವ್ದಾಗ್ತತಿ, ದೊಡ್ಡದು ಯಾವ್ದಾಗ್ತಿದ್ರ 36,000 ಆಗ್ಬೇಕು. 36,000 ಬರೀರಿ, ಕೆಳಗೆ ಬರೀರಿ, ಇದು ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ. ಇಲ್ಲಿ ನೀವ್ ಏನ್ ಮಾಡ್ಬೇಕಂದ್ರ ವ್ಯಾಕೆನ್ಸಿ ಅಲಾವನ್ಸ್ ಕಳಿಬೇಕು. 2 ತಿಂಗಳ ಮನಿ ಕುಲ್ಲ ಆಯ್ತು, ಯಾವಾಗ ಕೇಳಿದ್ರ ಅವ್ ಹೋದ ಅಕ್ಟೋಬರ್, ಅಕ್ಟೋಬರ್ ಹೈದರಾಬಾದ್ ಹೋಗಿದ, ಡಿಸೆಂಬರ್ ದಿಂದ ಬಾಡಿಗೆ ಕೊಟ್ಟಿದ, ಹೌದಾ? ಅದಕ್ಕ ಅಕ್ಟೋಬರ್ ನವೆಂಬರ್ 2 ತಿಂಗಳ ಮನಿ ಕುಲ್ಲ ಆಯ್ತಲ್ಲ, ಆ ಕುಲ್ಲ ಇದ್ದ ಟೈಮ್ ನಾವ್ ಏನ್ ಕರಿತೀವಿ ವ್ಯಾಕೆನ್ಸಿ ಅಲಾವನ್ಸ್ ಅಂತ ಕರಿತೀವಿ. ಆ ವ್ಯಾಕೆನ್ಸಿ ಅಲಾವನ್ಸ್ ಎಷ್ಟಾಗತ್ ಕೇಳಿದ್ರೆ ತಿಂಗಳಿಗೆ 3,000 ಬಾಡಿಗೆ ಐತಿ, 2 ತಿಂಗಳಿಗೆ ಎಷ್ಟಾಗ್ತದೆ ಕೇಳಿದ್ರೆ 6,000 ಆಗ್ತದೆ. 6,000 ವ್ಯಾಲ್ಯೂ ಮಾಡಿದ್ರೆ ಕಳೀರಿ, ಉಳಿದ 30,000. ಈ 30,000 ಬಂತಿಲ್ಲ, ಈ 30,000 ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಅಲ್ಲ. ಸರಿಯಾಗಿ ನೆನ್ಬಿಟ್ಟು, ಈ 30,000 ಈ 30,000 ಮತ್ತ ಈ ಫಸ್ಟ್ 24,000 ನೋಡ್ರಿ, ಫಸ್ಟ್ ಇದ್ದಿದ್ದು 24,000, ಈ 30,000 24,000 ಕಂಪೇರ್ ಮಾಡ್ಬೇಕು. ಸಣ್ಣದ ಯಾವ್ದಿದೆ ಅದು ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಕಾಯಿಮ್ ಅಲ್ಲ, ಇದೇ ರೀತಿ ಕಂಪೇರ್ ಮಾಡೋದು. ವೇಕೆನ್ಸಿ ಅಲವನ್ಸ್ ಬಂದಾಗ ಮಾತ್ರ ಈ ರೀತಿ ಕಂಪೇರ್ ಮಾಡೋದು, ವೇಕೆನ್ಸಿ ಅಲವನ್ಸ್ ಬಂದಾಗ ಮಾತ್ರ ಈ ರೀತಿ ಕಂಪೇರ್ ಮಾಡೋದು. ಉಳಿದ ಟೈಮ್ ಇಲ್ಲ, ಸರಿಯಾಗಿ ನೆನ್ಪಿಟ್ಕೋರು, ಕಾಯಿಮ್ ಕಂಪೇರ್ ಮಾಡಿರಿ. ವೇಕೆನ್ಸಿ ಅಲವನ್ಸ್ ಬಂದಾಗ ಮಾತ್ರ ಇವೆರಡು ಕಂಪೇರ್ ಮಾಡ್ಬೇಕು. ಉಳಿದ ಟೈಮ್ ನಾಗ ಇಲ್ಲ, ಉಳಿದ ಟೈಮ್ ನಾಗ ಏನ್ ಬಂದಿರ್ತೈತಿ ಅದ ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ. ಅದಕ್ಕೆ ಎರಡು ಕಂಪೇರ್ ಮಾಡ್ರಿ, ಸಣ್ಣದ ಯಾವ್ದಾಗ್ತೈತಿ ಈಗ. But the never feel ill, however, one day when she was alone at home, but could not come down. ಇಪ್ಪತ್ನಾಕ್ ಸಾವಿರ ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ, ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ, ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಮಾಡ್ಕೋರಿ. ಇದು ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ, ಸರಿಯಾಗಿ ನೆನ್ಪಿಟ್ಟು 30,000 ಅಲ್ಲ. ಇನ್ನ ಮುನ್ಸಿಪಲ್ ಟ್ಯಾಕ್ಸ್ ಕಳೀರಿ, ಮುನ್ಸಿಪಲ್ ಟ್ಯಾಕ್ಸ್ 10% ಆನ್ ಮುನ್ಸಿಪಲ್ ವ್ಯಾಲ್ಯೂ. ಮುನ್ಸಿಪಲ್ ವ್ಯಾಲ್ಯೂ 24,000 ಐತಿ, 24,000 ಮೇಲೆ 2,000 ಟ್ಯಾಕ್ಸ್ ಕಳೀರಿ. 21,600 ನಾವ್ ಏನ್ ಕರ್ತೀವಿ ಎನ್ಯುವಲ್ ವ್ಯಾಲ್ಯೂ. ಈ ಎನ್ಯುವಲ್ ವ್ಯಾಲ್ಯೂದಾಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೆಕ್ಷನ್ 24 ಮಾಡ್ ಒನ್ನೇದ್ ಹಾಕಿದ್ರ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30%. 21,600 ಇಂಟು 30% ಮಾಡಿದ್ರೆ 6,480 ಆಗ್ತೈತಿ. ಟೀತ ಆಂತರ ಫಾರ್ ಇಂಟ್ರೆಸ್ಟ್ ಆನ್ ಲೋನ್ ಆಗ್ಬೇಕು ಇಲ್ಲಿ. ಇದು ಇಂಟ್ರೆಸ್ಟ್ ಆನ್ ಲೋನ್ ಅಂತ ಬರೀ ನಾನು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಬರೀ. ಇಂಟ್ರೆಸ್ಟ್ ಆನ್ ಲೋನ್ ನೀವು ಕ್ಯಾಲ್ಕುಲೇಟ್ ಮಾಡ್ಬಿಡಿ. ಪ್ರೀವಿಯಸ್ ಇಯರ್ ಫುಲ್ 8,400 ಕೊಡಿದ ಅಲ್ಲಿ ಪ್ರೀವಿಯಸ್ ಇಯರ್ ಅಂತ ಇಟ್ಕೊಂಡು. ಟೀತ ಆಂತರ ಕನ್ಸ್ಟ್ರಕ್ಷನ್ ಪೀರಿಯಡ್ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಎಷ್ಟು ಇನ್ಕ 5,600 ಮಾಡಿರ್ಲ ಜಸ್ಟ್ 10 ಮಿನಿಟ್.
ಇಂಟ್ರೆಸ್ಟ್ ಆನ್ ಲೋನ್ ಅಂತ ಟೈಪ್ ಮಾಡೋದನ್ನ ನಂಗೆ ಟೈಪ್ ಮಾಡಕ್ ಟೈಮ್ ಇಲ್ಲ. ಈಗ ಸೆಕ್ಷನ್ 24B ದಾಗ ಇಂಟ್ರೆಸ್ಟ್ ಆನ್ ಲೋನ್ ಅಂತ ಟೈಪ್ ಮಾಡ್ರಿ, ನಾ ಕಾಪಿ ಮಾಡಿ ಪೇಸ್ಟ್ ಹಂಗ ಮಾಡಿದೀನಿ. ಇಂಟ್ರೆಸ್ಟ್ ಆನ್ ಲೋನ್ ಪ್ರಿವಿಯಸ್ ಇಯರ್ ಫುಲ್ 8400, ಆನಂತರ ಕನ್ಸ್ಟ್ರಕ್ಷನ್ ಪೀರಿಯಡ್ 5400 ಅಂದ್ರೆ 5600 ಮಾಡಿದೆ ನೀವು, ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ ಎಂಟು ತಿಂಗಳದ್ದು. ಆ ಎಂಟು ತಿಂಗಳದ್ದು ಎಷ್ಟು ಹೋಗ್ಬೇಕಾದ್ರೆ 1/5 ಹೋಗ್ಬೇಕು. 1/5 ಮಾಡಿದ್ರೆ ಎಷ್ಟು ಆಗ್ತದೆ? 1120 ಆಗ್ತೈತಿ. 1/5 ಕನ್ಸ್ಟ್ರಕ್ಷನ್ ಪೀರಿಯಡ್ ದ 1/5 ತಗೋಬೇಕು, ಪ್ರಿವಿಯಸ್ ಇಯರ್ ಫುಲ್ ತಗೋಬೇಕು, ಇವೆರಡು ಕೂಡಿಸಿ 9520 ಟೋಟಲ್ ಇಂಟ್ರೆಸ್ಟ್ ಆಗ್ತೈತಿ. 9520 ಇಂಟ್ರೆಸ್ಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎರಡು ಕೂಡಿಸಿ ಔಟರ್ ದಾಗ ಕಳೀರಿ, 16,000 ಆಗ್ತೈತಿ ಎರಡು ಕೂಡಿಸಿದ. 16,000 ಕಳೆದ್ರೆ ಅಂದ್ರೆ ನಿಮ್ದ 5600 ಇನ್ಕಮ್ ಬರ್ತೈತಿ. ಯಾವ್ದ? ಸೆಕೆಂಡ್ ಹೌಸ್ ಬೆಂಗಳೂರದಾಗಿಂದ, ಬೆಂಗಳೂರದಾಗಿನ ಹೌಸ್ 5600 ಬರ್ತೈತಿ. ಆನಂತರ ಎರಡನೇ ಯಾವ್ದ? ಮೊದಲೇ ಹೌಸ್ ಹುಬ್ಳಿಯಾಗಿಂತ ಮನಿ ಕಿಮ್ಮತ್ತೆ ಆಗೈತಿ. ಫಸ್ಟ್ ಹೌಸದ 31,500 ಆಗೈತಿ, ಎರಡು ಕೂಡಿಸ್ರಿ 37,100 ಟೋಟಲ್ ಆಗ್ತೈತಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇದನ್ನ ಅವ್ರು ಡೇಟ್ ತಿದ್ರೆ ಮಾತ್ರ ಕರೆಕ್ಟ್ ಆಗ್ತೈತಿ. ಎರಡು ಡೇಟ್ ಹೇಳಿದ್ರೆ ಅವ್ರು ತಿದ್ದು ಮಾಡ್ಬೇಕು ಒಂದು, ಇಲ್ಲ ಅವ್ರು ಹೇಳಿದಂಗೆ ಕ್ಯಾಲ್ಕುಲೇಟ್ ಮಾಡಿದ್ರ ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ನಿಮಗ ನಾ ವಾಟ್ಸಪ್ ಹಾಕ್ತೀನಿ, ನೀವು ನೋಡ್ರಿ. ಇಲ್ಲ ತೋ ಎರಡು ಡೇಟ್ ಇದ್ರಿ ಕರೆಕ್ಟ್ ಆಗಿ ಬರ್ತೀವಿ ಅಷ್ಟ. ಟೀತ ಇಲ್ಲಿಗೆ ಸಾಕು, ಇದನ್ನಷ್ಟು ನೋಡ್ರಿ. ಮತ್ತೆ ಮುನ್ಸಾಡೋ ಸಿಕ್ಕ ಮತ್ತೆ ಹೇಳ್ತೀನಿ. ಥ್ಯಾಂಕ್ ಯು.